ನಮಸ್ಕಾರ ವೀಕ್ಷಕರೇ. ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಸರ್ಕಾರ ದೋಚುವುದಕ್ಕೆಂದೇ ಬಂದಿದೆ ಎಂದು ಮಾಜಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಆರೋಪಿಸಿದರು. ಈಗ ನಾನು ಒಂದೇ ಒತ್ತಾಯ ಮಾಡ್ತೀನಿ, ಅವರ ಶಾಸಕರುಗಳೇ ಕಿಕ್ಬ್ಯಾಕ್ ಆಗಿದೆ. 2000 ಕೋಟಿ ಕಿಕ್ಬ್ಯಾಕು ನೀರಾವರಿ ಯೋಜನೆದಲ್ಲಾಗಿದೆ, ಮತ್ತು ಜಿಂದಾಲಿಗೆ ಏನು ಭೂಮಿಯನ್ನು ಕೊಟ್ಟರು ಅದರಲ್ಲಿ ಕೂಡ ಇವರು ಕಿಕ್ಬ್ಯಾಕ್ ತೆಗೆದುಕೊಂಡಿದ್ದಾರೆ. ಈ ಕರೋನಾ ಸಂದರ್ಭದಲ್ಲಿ ಕೂಡ ಖರೀದಿಯಲ್ಲಿ ಮತ್ತು ಅಲ್ಲಿ ಏನು ಒಂದು ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಮಾಡಿದ್ರು BICಯಲ್ಲಿ, ಇದ್ರ ಎಲ್ಲದರಲ್ಲಿ ಕೂಡ ಇವರು ದುಡ್ಡನ್ನು ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ನಾನು ಒಂದೇ ಮಾತನ್ನು ಹೇಳೋದು, ಇದು ಸರ್ಕಾರದ ಪರಿಮಿತಿ ದಾಟಿರ್ತಕ್ಕಂಥ, ಇದಕ್ಕೆ ಒಂದು ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜಿನ ಮುಖಾಂತರ ಅಥವಾ ಸಿಟ್ಟಿಂಗ್ ಜಡ್ಜಿನ ಮುಖಾಂತರ ಒಂದು ಕಮಿಟಿಯನ್ನು ನೇಮಿಸಿ, ಯಾಕೆ CBI ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಮೇಲೆ ನಂಬಿಕೆ ಬರುವಂಥ ಪ್ರಶ್ನೆನೂ ಇಲ್ಲ. ಲೋಕಾಯುಕ್ತಕ್ಕೆ ಕೂಡ ಹಲವಾರು ಸಣ್ಣ ಈಗ ರಾಜ್ಯ ಮಟ್ಟದಲ್ಲಿ ಇರುವುದರಿಂದ ಇದು ವ್ಯಾಪಕವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಎಲ್ಲ 100-65-70% ಜನ ಹೇಳ್ತಾ ಇದ್ದಾರೆ, ಮತ್ತು ಎಲ್ಲರೂ ಸಾಮಾನ್ಯ ಜನರಿಗೂ ಕೂಡ ಇದರ ಅರಿವಾಗಿಬಿಟ್ಟಿದೆ. ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಾಗಲಿ ಏನಾದರೂ ಒಂದು ಸರ್ಕಾರದ ಯೋಜನೆ ಪಡೆದ್ರಲ್ಲಾಗಲಿ ಕಿಕ್ಬ್ಯಾಕ್ ಹೋಗಿ ಅಂದ್ರೆ ಅದೇ ಆ ಹಂತದಲ್ಲಿ ದುಡ್ಡು ಕೊಡದೇ ಇದ್ರೆ ಕೆಲಸ ಆಗೋದಿಲ್ಲ ಅಂತ ಇವತ್ತು ಜಗಜ್ಜಾಹೀರಾಗಿ ಕೂತಿದೆ. ಇದು ಮೊದಲೇ ಆಪರೇಷನ್ ಕಮಲ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆಪರೇಷನ್ ಕಮಲ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಜಗಜ್ಜಾಹಿರಾಗಿದೆ. ಮತ್ತು ರಾಜ್ಯದ ಹಿತದಿಂದ ಇವರು ಅಧಿಕಾರಕ್ಕೆ ಬಂದಾರ ಅನ್ನುವಂಥ ಮಾತಿಲ್ಲ ಇದರಲ್ಲಿ. ಇವರು ರಾಜ್ಯವನ್ನು ದೋಚಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಅಧಿಕಾರಕ್ಕೆ ಬಂದಾರ, ಅದನ್ನು ಮಾಡ್ತಾ ಇದ್ದಾರೆ. ಜನರು ಜಾಗೃತರಾಗಬೇಕು. ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಕೂಡ ಇದ್ರ ಮುಂಚೂಣಿಯಲ್ಲಿ ನಿಂತು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಜೊತೆ ನಾವು ಕೂಡ ಧ್ವನಿಯನ್ನು ಕೊಡಿಸ್ತೀವಿ. ಮುದ್ದೇಬಿಹಾಳ ಪಟ್ಟಣದ ಹೊರವಲಯದಲ್ಲಿ ಖಾಸಗಿ ಲೇಔಟ್ ಒಂದರಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಸಸಿ ನೆಟ್ಟ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಎಪಿಎಂಸಿ ನಿರ್ದೇಶಕ YH ವಿಜಯ್ಕರ್, NSUI ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್, ಪುರಸಭೆ ಸದಸ್ಯರು, ಮಾಜಿ ಸದಸ್ಯರು ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.